ಬೆಳಗಾವಿ ಕಾರವಾರ ರಾಣಿಪಾಣಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಎಂದು ಘೋಷಣೆ ಕೂಗಿದ ಪೊಂಡ ಎಂಇಎಸ್ ನಾಯಕರನ್ನ ಪೊಲೀಸರು ಇಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಂಧಿಸಿದರು. ಮಹಾರಾಷ್ಟ್ರದ ಗಡಿ ಉಸ್ತುವಾರಿ ಸಚಿವರು ಇಲ್ಲಿನ ಮರಾಠಿ ಭಾಷಿಗರ ಸಮಸ್ಯೆ ಆಲಿಸಲು ಬೆಳಗಾವಿಗೆ ಆಗಮಿಸುತ್ತಿದ್ದರು. ಅವರಿಗೆ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮಹಾರಾಷ್ಟ್ರದ ಸರ್ಕಾರಕ್ಕೆ ಪತ್ರ ಬರೆದು ಬೆಳಗಾವಿ ಗಡಿ ಪ್ರವೇಶಿಸದಂತೆ ಮಾಡಿದ್ದು ಖಂಡನೀಯ ಅಂತ ಎಂಇಎಸ್ ಪೊಂಡ ಮಾಧ್ಯಮಗಳಿಗೆ ತಿಳಿಸಿದರು. ಬೆಳಗಾವಿಯಲ್ಲಿ ಮರಾಠಿ ಭಾಷಿಗರಿಗೆ ಅನ್ಯಾಯವಾಗ್ತಿದೆ, ನಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಗಡಿ ಉಸ್ತುವಾರಿ ಸಚಿವರನ್ನ ಬೆಳಗಾವಿ ಗಡಿಗೆ ಬಾರದಂತೆ ನೋಡಿಕೊಂಡಿರುವುದು ದುರಂತ ಎಂದರು. ಇನ್ನು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಆಗಮಿಸುತ್ತಿದ್ದಂತೆ ಗಲಿಬಿಲಿಗೊಂಡ ಬೆಳವಣಿಗೆಯ ಪೊಂಡ ಎಂಇಎಸ್ ನಾಯಕರಿಗೆ ಕ್ಯಾರೆ ಎನ್ನದೆ ತಮ್ಮ ಕಚೇರಿಯತ್ತ ತೆರಳಿದರು. ಕೂಡಲೇ ಸ್ಥಳದಲ್ಲಿದ್ದ ಪೊಲೀಸರು ಎಂಇಎಸ್ ಪೊಂಡರಿಗೆ ಕೇವಲ 4 ಜನ ಮಾತ್ರ ತೆರಳಿ ಮನವಿ ಸಲ್ಲಿಸುವಂತೆ ಕೂಗಿದ್ರು. ಪೊಲೀಸರ ಮಾತಿಗೆ ಗೌರವ ಕೊಡದೆ ಪೊಂಡರು ಕೊಂಡಾಟ ಮೆರೆಯಲು ಮುಂದಾದರು. ಅಲ್ಲದೆ ಬೆಳಗಾವಿ ಕಾರವಾರ ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಘೋಷಣೆ ಕೂಗುತ್ತಿದ್ದಂತೆ ಪ್ರತಿಭಟನೆಗೆ ಆಗಮಿಸಿದ್ದ ಪೊಂಡರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಏ ಹಿಂದೆ ಬರ್ರಿ, ಕೇಳಂಗಿಲ್ಲ. ಹಾಂ ರೈಟ್. आणि नरेंद्र मोदी अमित शहा यांना आम्ही निवेदन दिले होतं, जिल्हाधिकाऱ्यांना तयारी करत होतो त्यासाठी निवेदन दिले.